ತಿರುಪತಿಗೆ ಹೋಗಿ ಬಾಲಾಜಿ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಬರಬೇಕೆಂಬ ಆಸೆ ಎಲ್ಲರಿಗೂ ಇರುತ್ತೆ. ಆದರೆ ಇದಕ್ಕೆ ಸಾಕಷ್ಟು ಹಣ ಖರ್ಚಾಗುತ್ತೆ. ಇನ್ನು ಮುಂದೆ ಹಣ ಖರ್ಚಾಗುತ್ತೆ ಅನ್ನೋ ಚಿಂತೆ ಇರೋದಿಲ್ಲ. ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಉಪಯೋಗವಾಗುವಂತೆ TTDU 13 ಉಚಿತ ಸೇವೆಗಳನ್ನ ನೀಡ್ತಾ ಇದೆಯಂತೆ. ಈ ವಿಷಯನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೂ ಕಾಣೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಉಚಿತ ಬಸ್ ಸೇವೆ ತಿರುಪತಿ ರೈಲ್ವೆ ಸ್ಟೇಷನ್ ಇಂದ ದೇವಸ್ಥಾನಕ್ಕೆ ಮತ್ತು ದೇವಸ್ಥಾನದಿಂದ ರೈಲ್ವೆ ನಿಲ್ದಾಣಕ್ಕೆ ಉಚಿತವಾದಂತಹ ಧರ್ಮರತನ್ ಎಂಬ ಬಸ್ಗಳು ಲಭ್ಯವಿರುತ್ತಂತೆ. ಆ ನಂತರ ನೀವು ತುಂಬಾ ಲಗೇಜ್ಗಳನ್ನು ತಂದಿದ್ರೆ ಬೆಟ್ಟವನ್ನು ಹತ್ತುವ ಮುಂಚೆ ಅವುಗಳನ್ನು ಇಡಲು ಲಾಕರ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆಯಂತೆ. ಅದು ಸಂಪೂರ್ಣ ಉಚಿತವಾಗಿ. ಗರ್ಭಿಣಿ ಸ್ತ್ರೀಯರಿಗೆ, ದಿವ್ಯಾಂಗರಿಗೆ ಉಚಿತವಾದ ವಿಶೇಷ ದರ್ಶನದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆಯಂತೆ. ಅಲ್ಲಿ ಕ್ಯೂನಲ್ಲಿ ನಿಂತಾಗ ಉಚಿತವಾಗಿ ಮೊಸರನ್ನ ಮತ್ತು ಇತರ ಆಹಾರದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳು, ವೃದ್ಧರು ಇದ್ದರೆ ಅವರಿಗೆ ಸಹ ಟೀ ಹಾಲಿನ ವ್ಯವಸ್ಥೆ ಮಾಡಿಕೊಡಲಾಗಿದೆಯಂತೆ. ದೇವರಿಗೆ ಮುಡಿ ಅರ್ಪಿಸಲು ಬಯಸುವವರು ತಿರುಪತಿಯಲ್ಲಿ ಉಚಿತವಾಗಿ ಮುಡಿಯನ್ನು ಅರ್ಪಿಸಬಹುದು. ಅದಕ್ಕಾಗಿ ಯಾವುದೇ ಹಣ ಪಾವತಿಸಬೇಕಾಗಿಲ್ಲ. ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೆ ಉಚಿತವಾದ ಪ್ರಸಾದ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ದರ್ಶನ ಆದ ನಂತರ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ದರ್ಶನ ಮಾಡಿದವರಿಗೆ ಉಚಿತವಾಗಿ ಲಡ್ಡುಗಳನ್ನು ಕೊಡಲಾಗುತ್ತೆ. ದರ್ಶನ ನಂತರ ಬೇರೆ ಯಾವುದೇ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡರೆ ಅಲ್ಲೇ ಇರುವ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಲಾಗುತ್ತಂತೆ. ಮತ್ತು ಅಲ್ಲಲ್ಲಿ ಲಗ್ಗೇಜ್ ಕೌಂಟರ್ಗಳು ಲಭ್ಯವಿರುತ್ತಂತೆ. ತುಂಬಾ ಲಗ್ಗೇಜ್ ಇದ್ರೆ ಬೆಟ್ಟದಿಂದ ಅವನ್ನು ಮೇಲಕ್ಕೆ ಹುಷಾರಾಗಿ ಕಳಿಸಿಕೊಡಲಾಗುತ್ತಂತೆ. ಯಾವುದೇ ಶುಲ್ಕ ಪಾವತಿಸುವ ಅವಶ್ಯಕತೆ ಇರೋದಿಲ್ವಂತೆ. ಒಂದು ವೇಳೆ ಭಕ್ತರು ಖಾಸಗಿ ವಾಹನದಲ್ಲಿ ಬಂದು ವಾಹನಕ್ಕೆ ಯಾವುದಾದ್ರೂ ಒಂದು ತೊಂದರೆ ಆದ್ರೆ ಅವರಿಗೆ ಉಚಿತವಾಗಿ ರಿಪೇರಿ ಕೂಡ ಮಾಡಿಕೊಡಲಾಗುತ್ತಂತೆ. ಅಲ್ಲದೆ ಉಳಿದುಕೊಳ್ಳಲು ಉಚಿತವಾದ ವಸತಿ ಗೃಹಗಳನ್ನು ಸಹ ಈಗಾಗಲೇ ನಿರ್ಮಾಣ ಮಾಡಿದ್ದು, ಇನ್ನು ಹೆಚ್ಚು ಹೆಚ್ಚು ವಸತಿ ಗೃಹಗಳ ನಿರ್ಮಾಣವನ್ನ ಮಾಡ್ತಾ ಇದ್ದಾರಂತೆ. ಭಕ್ತರು ಇಲ್ಲಿ ಉಚಿತವಾಗಿ ಉಳಿದುಕೊಳ್ಳಬೇಕಾಗುತ್ತೆ. ಇಲ್ಲಿ ಉಚಿತವಾದ ಹಾಸಿಗೆ ಕೋಣೆ ಮತ್ತು ಶೌಚಾಲಯಗಳು ಲಭ್ಯವಿರುತ್ತೆ. ಹೀಗೆ TTD ಭಕ್ತರಿಗಾಗಿ ಎಲ್ಲಾ ವ್ಯವಸ್ಥೆಯನ್ನ ಮಾಡಲಾಗಿದೆಯಂತೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕಾಗಿ ತುಂಬಾ ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇನ್ನು ಮುಂದೆ ಇರೋದಿಲ್ಲ. ಇದರಿಂದ ಬಡವರಿಗೆ ಮತ್ತು ಮಾಧ್ಯಮ ವರ್ಗದ ಜನರಿಗೆ ಬಹಳ ಉಪಾಯಕಾರಿಯಾಗಿದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮಗೆ ತಿಳಿಸುವಂತಹ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋ ಕೆಳಗಡೆ ಕಾಣುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.